ಈ ಬಾರಿಯ ಮಂಗಳೂರು ದಸರಾ ಮೆರವಣಿಗೆಗೆ ವಿನೂತನ ಸ್ತಬ್ಧ ಚಿತ್ರ. ಆದಿಯೋಗಿಯ ವಿಗ್ರಹಕ್ಕೆ ಯುವ ಚಿತ್ರ ಕಲಾವಿದ ಬಂಟ್ವಾಳದ ಮನೋಜ್ ಕನಪಾಡಿ ಅವರಿಂದ ಅಂತಿಮ ಸ್ಪರ್ಶ. ಇದೇನಪ್ಪ ಹೊಸತು ವಿಷಯ ಅಂತೀರಾ? ಹಾಗಾದ್ರೆ ಈ ವರದಿ ನೋಡಿ. ಮಂಗಳೂರು ದಸರಾ ಮೆರವಣಿಗೆಗೆ ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ ಅವರ ನಿರ್ಮಾಣದ ಆದಿಯೋಗಿಯ ಪ್ರತಿಮೆಯ ಸ್ತಬ್ಧ ಚಿತ್ರವನ್ನು ಸಿದ್ದಪಡಿಸಿಕೊಡುವಂತೆ ಮನೋಜ್ ಕನಪಾಡಿ ಅವರಲ್ಲಿ ಬೇಡಿಕೆಯನ್ನು ಮುಂದಿಟ್ಟ ಹಿನ್ನೆಲೆಯಲ್ಲಿ ಫೈಬರ್ ಕಲಾಕೃತಿಯೊಂದು ಸಿದ್ದವಾಗ್ತಾ ಇದ್ದು ಅಂತಿಮ ಸ್ಪರ್ಶ ನೀಡ್ತಾ ಇದ್ದಾರೆ. ಈ ಬಾರಿ ಮಂಗಳೂರು ದಸರಾ ಸೇರಿದಂತೆ ಹಲವು ಕಡೆಗಳ ಮೆರವಣಿಗೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಲಿರುವ ಆದಿಯೋಗಿ ಲೇಸರ್ ಶೋ ಪ್ರದರ್ಶನಕ್ಕೆ ಮೂರ್ತಿಯನ್ನು ಸಿದ್ದಪಡಿಸುವ ಕಾರ್ಯದಲ್ಲಿ ಮನೋಜ್ ಹಾಗೂ ಅವರ ತಂಡ ತೊಡಗಿಕೊಂಡಿದೆ. ಎರಡು ಮೂರು ತಿಂಗಳ ಸತತ ಪರಿಶ್ರಮದ ಬಳಿಕ ಇಂತಹ ಮೂರ್ತಿಗಳು ಸಿದ್ದಗೊಳ್ಳಲಿದ್ದು, ಪ್ರಾರಂಭದಲ್ಲಿ ಆವೇ ಮಣ್ಣಿನಲ್ಲಿ ಮೂರ್ತಿಯನ್ನು ತಯಾರಿಸಿ ಬಳಿಕ ಅದರಿಂದ ಫೈಬರ್ ಮೌಲ್ಡ್ ಸಿದ್ದಪಡಿಸುತ್ತಾರೆ. ಮುಂದೆ ಮೌಲ್ಡ್ ಮೂಲಕ ಎಷ್ಟು ಬೇಕಾದರೂ ಮೂರ್ತಿಗಳನ್ನು ಸಿದ್ದಪಡಿಸಲು ಅನುಕೂಲವಾಗಲಿದೆ. ಬಿಸಿ ರೋಡಿನ ಮಿನಿ ಉದ್ಯಾನವನ ಸೇರಿದಂತೆ ಅನೇಕ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಮನೋಜ್ ಕನಪಾಡಿ ಅವರ ಕೈಯಿಂದ ಮೂಡಿಬಂದ ಕಲಾಕೃತಿಗಳು ವಿಶೇಷವಾಗಿ ಜನರ ಗಮನ ಸೆಳೆಯುತ್ತವೆ. ಇವರ ಕೈಯಲ್ಲಿ ಮೂಡಿಬಂದ ಕಲಾಕೃತಿಗಳು ಜೀವಂತವಾಗಿರುವ ಭಾವನೆಯನ್ನ ವ್ಯಕ್ತಪಡಿಸುವುದು ಇವರ ಕೈಚಳಕಕ್ಕೆ ಸಾಕ್ಷಿಯಾಗಿವೆ. ದಸರಾ, ಗಣೇಶೋತ್ಸವ, ಶಾರದೋತ್ಸವ ಮೊದಲಾದ ಉತ್ಸವಗಳ ಮೆರವಣಿಗೆಯಲ್ಲಿ ನಾವು ಹತ್ತಾರು ಬಗೆಯ ಸ್ತಬ್ಧ ಚಿತ್ರಗಳನ್ನು ನೋಡಿ ಅವುಗಳ ವಿನ್ಯಾಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ. ಆದರೆ ಅವುಗಳ ಸಿದ್ದತೆಯಲ್ಲಿ ಕಲಾವಿದರ ಪರಿಶ್ರಮ ವಿಶೇಷವಾಗಿರುತ್ತದೆ. ಕಳೆದ 20 ವರ್ಷಗಳಿಂದ ಈ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಅವರು ವಿವಿಧ ರಸ್ತೆಗಳ ಸರ್ಕಲ್ಗಳಿಗೆ ಮೂರ್ತಿ, ರೆಸಾರ್ಟ್, ಗಾರ್ಡನ್, ಹೋಟೆಲ್ಗಳಿಗೆ ಬೇರೆ ಬೇರೆ ಶೈಲಿಯ ವಿಗ್ರಹಗಳನ್ನು ತಯಾರಿಸುವ ಅವರು ವಿನೂತನ ಶೈಲಿಯ ಕಲಾಕೃತಿಗಳ ತಯಾರಿಯಲ್ಲಿ ಪರಿಣಿತಿಯನ್ನ ಪಡೆದಿದ್ದಾರೆ. ಈಗಾಗಲೇ ಕಂಬಳದ ಓಟದ ಕೋಣಗಳು, ಎತ್ತುಗಳ ಉಳುಮೆ ಮಾಡುವ ರೈತ, ಶ್ರೀಕೃಷ್ಣನ ಗೀತೋಪದೇಶ ಮೊದಲಾದ ನೂರಾರು ಶೈಲಿಯ ರಚನೆಗಳನ್ನು ಮಾಡಿ ಅವರು ಶಭಾಷೆನಿಸಿಕೊಂಡಿದ್ದಾರೆ. ಎಲ್ಲಾ ರಂಗದಲ್ಲೂ ಸೈ ಎನಿಸಿಕೊಂಡ್ರೆ ಮಾತ್ರ ಓರ್ವ ಚಿತ್ರಕಲಾವಿದ ಯಶಸ್ವಿಯಾಗಲು ಸಾಧ್ಯ ಎಂದು ಮನೋಜ್ ಕನಪಾಡಿ ತಿಳಿಸಿದ್ದಾರೆ. ಕಲಾವಿದ ಎಂಜಿನಿಯರ್ ಕೂಡ ಆಗಿರಬೇಕು, ವೆಲ್ಡಿಂಗ್ ಕೆಲಸವೂ ಗೊತ್ತಿರಬೇಕು. ಎಲ್ಲಾ ಆಯಾಮಗಳಲ್ಲಿ ತೊಡಗಿಸಿಕೊಂಡು ಕರ್ತವ್ಯ ನಿರ್ವಹಿಸಿದ್ರೆ ಮಾತ್ರ ಪರಿಪೂರ್ಣವಾದ ರೀತಿಯಲ್ಲಿ ಗುಣಮಟ್ಟದ ಕಲೆ ಮೂಡಿಬರಲು ಸಾಧ್ಯವಾಗುತ್ತದೆ ಎಂಬುದು ಅವರ ಮನದಾಳದ ಮಾತು. ನಾನು ಈ ಕಲಾವೃತ್ತಿಯನ್ನು ವೃತ್ತಿ ಅಂತೇಳಿ ಮಾಡ್ತಾ ಇಲ್ಲ, ಇದನ್ನು ಕಲೆಯನ್ನು ಒಂದು ಆರಾಧನೆಯ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಈ ವೃತ್ತಿಯನ್ನು ಮಾಡುತ್ತಾ ಹಲವಾರು ಕಲಾಕೃತಿಗಳನ್ನು ಬೇರೆ ಬೇರೆ ಸ್ಥಳಗಳಿಗೆ ಮಾಡಿಕೊಟ್ಟಿದ್ದೇವೆ. ಈ ಗಾರ್ಡನಿಗೆ ಬೇಕಾಗುವಂಥದ್ದು, ನಂತರ ರೆಸಾರ್ಟ್ಗಳಿಗೆ ಬೇಕಾಗುವಂಥದ್ದು, ರೋಡ್ ಸರ್ಕಲ್ಗಳಿಗೆ ಬೇಕಾಗುವಂತಹ ಮೂರ್ತಿಗಳು ಮತ್ತು ಕಲಾಕೃತಿಗಳು, ಹಾಗೆ ಗಾರ್ಡನಿಗೆ ಉಪಯೋಗ ಮಾಡುವಂಥ ವಾಟರ್ ಫಾಲ್ಸ್ ಮತ್ತು ವಾಟರ್ ಫೌಂಟೈನ್ಗಳು, ಇಂಥವುಗಳನ್ನೆಲ್ಲ ನಾವು ಫೈಬರ್ನಲ್ಲಿ ಮಾಡಿಕೊಟ್ಟಿದ್ದೇವೆ. ಕಲಾಕೃತಿಗಳು ಸುಮಾರು ನಮ್ಮ ಈ ಬಂಟ್ವಾಳ ಅಲ್ಲದೆ ಹೊರಗಡೆ ಕೂಡ ಬೇರೆ ಬೇರೆ ತಾಲೂಕುಗಳಿಗೆ, ಹೊರ ರಾಜ್ಯಕ್ಕೂ ಕೂಡ, ಮಹಾರಾಷ್ಟ್ರ, ಗೋವಾ ಈ ಕಡೆ ಹೊರ ರಾಜ್ಯಗಳಿಗೂ ಕೂಡ ಕಲಾಕೃತಿಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಇತ್ತೀಚೆಗೆ ಈ ಕಲಾಕೃತಿ ಈಶಾ, ತೆಲಂಗಾಣದ ಈಶಾ ಫೌಂಡೇಶನ್ನ ಒಂದು ಪ್ರತಿರೂಪದ ಕಲಾಕೃತಿ, ಇದನ್ನು ಬರುವ ಇದೇ ಮಂಗಳೂರಿನ ದಸರಾಕ್ಕೆ, ದಸರಾದ ಟ್ಯಾಬ್ಲೋಗೆ ನಾವು ರೆಡಿ ಮಾಡ್ತಾ ಇದ್ದೇವೆ.